पवर टीवी नडस्ता इरुव अति दोड्ड चुनावणा पूर्व समीक्षे कॉल माडि ओट माडि अभियान के इवत्तु कूड भर्जरी रेस्पॉन्स सिक्किदे इवत्तु एरडने क्षेत्रवागि पवर टीवी इलेक्शन सेंटर आय्के माड्कोंडिरुव क्षेत्र यल्लापुर विधानसभा क्षेत्र ई क्षेत्रद चुनावणा पूर्व समीक्षे नडेयता इदे मध्याह्न 2 गंटेयिंद पवर टीवी सावीरारु करेगळु आगमिसिवे ओळ्ळे रेस्पॉन्स सिक्किदे ई समीक्षेगे यल्लापुर क्षेत्रद मतदाररु निरंतरवागि रेस्पॉन्स माड्तिद्दारे ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟಫ್ ಫೈಟ್ ಇದೆ ಹಣಾಹಣಿ ನಡೆಯತಾ ಇದೆ ಸ್ವಲ್ಪ ಈ ಕ್ಷಣದಲ್ಲಿ 4 ಗಂಟೆ 21 ನಿಮಿಷಕ್ಕೆ ಯಲ್ಲಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಪ ಮುನ್ನಡೆಯಲ್ಲಿದ್ದಾರೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ಆರಂಭಿಕವಾಗಿ ಹಿನ್ನಡೆ ಇದೆ ಹಾಗಾದ್ರೆ ಎಲ್ಲ ಟ್ರೆಂಡ್ ಗಳನ್ನು ಗಮನಿಸುತ್ತಾ ಇದ್ದರೆ ಸಚಿವರಾಗಿರೋ ಹೆಬ್ಬಾರ್ ಗೆ ಯಲ್ಲಾಪುರ ಮತದಾರರು ಶಾಕ್ ಕೊಡಬಹುದಾ ಅನ್ನೋ ಪ್ರಶ್ನೆ ಇದೆ ಉಪಚುನಾವಣೆಯಲ್ಲಿ ಏನೋ ಗೆದ್ದುಕೊಂಡು ಬಂದಿದ್ರು ಆದರೆ ಈ ಬಾರಿ ಮತ್ತೆ ಬಿಜೆಪಿ ಹೆಸರಿನಲ್ಲಿ ಚುನಾವಣೆಗೆ ಇಳಿದ್ರೆ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಕಂಟಕ ಇದೆ ಅಂತ ಪವರ್ ಟಿವಿಯ ಸಮೀಕ್ಷೆಯ ಈ ಹಂತದ ಟ್ರೆಂಡ್ ಹೇಳ್ತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಅಲ್ಪ ಮುನ್ನಡೆ ಬಹಳ ದೊಡ್ಡ ಮುನ್ನಡೆ ಅಲ್ಲ ಒಂದು 2 ಅಂಕಿ ಮುನ್ನಡೆಯಲ್ಲಿ ಇದೆ ಇನ್ನು ಕೂಡ ಅವಕಾಶ ಇದೆ ಸಮಯ ಇದೆ ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಮಧ್ಯಾಹ್ನ 2 ಗಂಟೆಯಿಂದಲೇ ಈ ಪವರ್ ಟಿವಿಯ ಸಮೀಕ್ಷೆ ಆರಂಭ ಆಗಿದೆ ನೋಡೋಣ ಎಲೆಕ್ಷನ್ ಸೆಂಟ್ರಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವ ಡೀಟೇಲ್ಸ್ ಗಳನ್ನು ನೀಡ್ತಾ ಹೋಗ್ತಾರೆ ಅರುಣ್ ಸರ್ ಹಿರಿಯ ಪ್ರತಿನಿಧಿ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಸರ್ ನಿಮಗೆ ಬಿಟ್ಕೊಡೋದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಶ್ನೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಈಗ ಈ ಹಿಂದೆ ಚುನಾವಣೆಯಲ್ಲಿ ಗೆದ್ದು ಈ ಬಾರಿ ಎಲ್ಲೋ ಕಷ್ಟಪಡುತ್ತಿದ್ದಾರೆ ಅಂತ ಅನಿಸ್ತಾ ಇದೆ ಹೆಬ್ಬಾರರು ಏನಾಗಬಹುದು ಸರ್ ಈ ಕ್ಷೇತ್ರ ಸದ್ಯದ ಟ್ರೆಂಡ್ ಹೇಗಿದೆ ಎಸ್ ಪ್ರಣೋತ್ ಯಲ್ಲಾಪುರ ಮಲೆನಾಡು ಹಾಗೂ ಅರೆ ಮಲೆನಾಡು ಪ್ರದೇಶದ ನಡುವೆ ಪಶ್ಚಿಮ ಘಟ್ಟಗಳ ನಡುವೆ ಇರುವಂತ ಪ್ರದೇಶ ಇದು ರಾಜಕೀಯದಲ್ಲಿ ಮಾತ್ರ ಸಾಕಷ್ಟು ಪ್ರಭಾವ ಹೊಂದಿರುವಂತ ದೇಶ ಈ ಒಂದು ಪ್ರದೇಶನೇ ಮೊದಲು ಹಳಿಯಾಳ ಮತಕ್ಷೇತ್ರದಲ್ಲಿ ಇದ್ದಿದ್ದು 2008 ರಲ್ಲಿ ವಿಭಜನೆಯಾಗಿ ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ ಆಗಿ ರಚನೆಯಾಗಿದ್ದು ಗೊತ್ತಿದೆ ಈ ಮೊದಲು ಒಂದು ಬಾರಿ ಇದೇ ಕ್ಷೇತ್ರದಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ನಿಂತು ಸೋತಿದ್ರು ಅನಂತರ ಗೆದ್ದರು ಕಳೆದ ಬಾರಿ 2018 ರಲ್ಲಿ ಗೆದ್ದರು ಗೆದ್ದಾದ ಮೇಲೆ ಆಪರೇಷನ್ ಕಮಲ ಆಯಿತು ಬಿಜೆಪಿಗೆ ಬಂದಿದ್ದಾರೆ ಈಗ ಬಿಜೆಪಿನಲ್ಲಿ ಸಚಿವರು ಆಗಿದ್ದಾರೆ ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ಮತ್ತೆ ಶಿವರಾಮ್ ಹೆಬ್ಬಾರ್ಗೆ ಹಳೆಯ ಚುನಾವಣೆಯ ಒಂದು ಫಲಿತಾಂಶ ನೆನಪಿಸುವಂತ ಪ್ರಸಂಗ ಉಂಟಾಗುತ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕಂತಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಎದುರಾಳಿ ಆಗ್ತಾ ಇರುವಂತದ್ದು ಕಾಂಗ್ರೆಸ್ಸಿನ ಆರ್ ವಿ ದೇಶಪಾಂಡೆ ಅವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಒಂದು ಕಡೆ ಹವ್ಯಕ ಬ್ರಾಹ್ಮಣ ಮತ್ತೊಂದು ಕಡೆ GSP ಬ್ರಾಹ್ಮಣ ಇವರಿಬ್ಬರ ನಡುವೆ ಹಳಿಯಾಳದ ಮತದಾರ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಇದು ಕುತೂಹಲದ ಪ್ರಶ್ನೆ JDS ಏನು ಕಮ್ಮಿ ಅಲ್ಲ JDS ಕೂಡ ತನ್ನ ಅಸ್ತಿತ್ವವನ್ನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ ಈ ಒಂದು ಮತಕ್ಷೇತ್ರದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆ ಹೊತ್ತಿನಲ್ಲೇ ಶುರುವಾಯಿತು ನಮಗೆ ಕರೆಗಳ ಮಹಾಪುರ ನಿರಂತರವಾಗಿ ಕರೆಗಳು ಬರ್ತಾ ಇದೆ ಈಗಿರುವಂತ ಟ್ರೆಂಡ್ 4:30 ವರೆಗೂ ಸಮಯ ಇದೆ ಈಗಿರುವಂತ ಟ್ರೆಂಡ್ ಗಮನಿಸಿದ್ರೆ ಎಸ್ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಇದೆ ಎಲ್ಲೋ ಒಂದು ಕಡೆ ಹೆಬ್ಬಾರ್ಗೆ ಹಿನ್ನಡೆ ಆಗ್ತಾ ಇದೆ ಅಂದರೆ ಮತ್ತೆ ಇಡೀ ಕ್ಷೇತ್ರದಲ್ಲಿ ಅಖಂಡ ಹಳಿಯಾಳ ಅಥವಾ ಯಲ್ಲಾಪುರ ಹಳಿಯಾಳ ಎರಡೂ ಕ್ಷೇತ್ರಗಳಲ್ಲೂ ಇವತ್ತಿಗೂ ಆರ್ ವಿ ದೇಶಪಾಂಡೆ ತಮ್ಮ ಪ್ರಬಲ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ದೇಶಪಾಂಡೆ ಅವರ ವಿರುದ್ಧ ಸಿಂಡಿಕೇಟ್ ಮಾಡ್ಕೊಂಡು ಹೋರಾಟ ಮಾಡ್ತಿದ್ರು ಹೆಬ್ಬಾರರು ಈ ಬಾರಿ ಅಪ್ಪ ಮಗನ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ಎಲ್ಲವನ್ನ ಕಡೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯೇನೋ ಹೆಬ್ಬಾರ್ಗೆ ಆದರೂ ಇನ್ನೂ ಸಮಯಾವಕಾಶ ಇದೆ 4:30 ಹೊತ್ತಿಗೆ ಬಹುಶಃ ಇನ್ನೇನಾಗುತ್ತೋ ನೋಡೋಣ ಒಂದು ರೀತಿ ಎರಡೂ ಕಡೆ ಏನೋ ಈಕ್ವಲ್ ಈಕ್ವಲ್ ಆಗೋ ರೀತಿಯ ಒಂದು ಫಲಿತಾಂಶ ಬಂದರೂ ಬರಬಹುದು 5 ಗಂಟೆ ಹೊತ್ತಿಗೆ ಫಲಿತಾಂಶ ಏನು ಅಂತ ಪ್ರಕಟಿಸ್ತೀವಿ ನೋಡೋಣ ಹಳಿಯಾಳದ ಜನ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅವರ ಸಮಸ್ಯೆಗಳನ್ನು ತೀರಿಸೋರನ್ನ ಆಯ್ಕೆ ಮಾಡ್ಕೊಳ್ತಾರೋ ಅಥವಾ ಜಾತಿ ಆಧರಿಸಿ ಆಯ್ಕೆ ಮಾಡ್ಕೊಳ್ತಾರೋ ಅಥವಾ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ನಾವು ಕಾದು ನೋಡಬೇಕಾಗಿದೆ ಪ್ರಣೋತ್ಸವ